ಮನೆ ಬಾಗಿಲು ಹೇಗಿರಬೇಕು ಹೇಗಿದ್ದರೆ ಅದೃಷ್ಟ ಮನೆಯಲ್ಲಿ ಬಾಗಿಲು ಕಿಟಕಿಯನ್ನು ಶಾಸ್ತ್ರದ ಪ್ರಕಾರ ಈ ರೀತಿಯಾಗಿ ಇಟ್ಟರೆ ಒಳ್ಳೆಯದು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎನ್ನುವ ನಾಲ್ನುಡಿ ಎಷ್ಟು ಸತ್ಯವೋ ಅಷ್ಟೇ ಕಷ್ಟ ಮದುವೆ ಮಾಡಬೇಕು ಎಂದರು ಬಹಳ ಕಷ್ಟ ಮನೆ ಕಟ್ಟಬೇಕು ಅಂದರೆ ಅಷ್ಟೇ ಕಷ್ಟವಾಗುತ್ತದೆ ಮನೆಯನ್ನು ಕಟ್ಟುವಾಗ ಬಹಳ ಕಷ್ಟ ನಮ್ಮ ಇಷ್ಟದಂತೆ ಮನೆ ಇರಬೇಕು ಎನ್ನುವುದು ಎಲ್ಲರ ಆಸೆ ಇರುತ್ತದೆ ಮನೆಯನ್ನು ಕಟ್ಟುವಾಗ ಕೆಲವೊಂದು ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡುತ್ತೇವೆ ಮನೆ ಕಟ್ಟುವಾಗ ಕಿಡಕಿ ಬಾಗಲುಗಳ ಲೆಕ್ಕಾಚಾರ ಇಟ್ಟುಕೊಂಡು ಮನೆಯನ್ನು ಕಟ್ಟಿದರೆ ಬಹಳ ಒಳ್ಳೆಯ ರೀತಿಯಲ್ಲಿ ಅದೃಷ್ಟವನ್ನು ಪಡೆದುಕೊಳ್ಳುತ್ತೀರಿ ಯಾವಾಗಲೂ ಮನೆಗೆ ಒಂದು ಬಾಗಿಲನ್ನು ಇಡಬೇಡಿ ನಿಮ್ಮ ಮನೆ ಹಿಂದಗಡೆ ಒಂದು ಬಾಗಿಲನ್ನು ಇಡಿಸಬೇಕು ಮನೆಗೆ ಮೂರು ಬಾಗಿಲನ್ನು ಇಡಬಾರದು ಮನೆಯಲ್ಲಿ ಮೂರು ಬಾಗಿಲಿದ್ದರೆ ತುಂಬಾನೇ ಅಶಾಂತಿ ಉಂಟಾಗುತ್ತದೆ ಮನೆಯಲ್ಲಿ ಕಿರಿಕಿರಿ ಇರುತ್ತದೆ ಇನ್ನು ಮನೆಗೆ ನಾಲ್ಕು ಬಾಗಿಲಿದ್ದರೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಬರುವುದಿಲ್ಲ ಐದು ಬಾಗಿಲಿದ್ದರೆ ಚೋರರ ಭಯವಿರುತ್ತದೆ ಅಂದರೆ ಕಳ್ಳರ ಭಯವಿರುತ್ತದೆ ಆರು ಬಾಗಿಲು ಇದ್ದರೆ ಅವರು ಅದೃಷ್ಟವಂತರಾಗಿರುತ್ತಾರೆ ವ್ಯಾಪಾರ ವ್ಯವಹಾರದಲ್ಲಿ ಉನ್ನತ ಮಟ್ಟಕ್ಕೆ ಏರುತ್ತಾರೆ ಏಳು ಬಾಗಿಲು ಮನೆಗೆ ಇದ್ದರೆ ಪುನಃ ಕಳ್ಳರ ಭಯವಿರುತ್ತದೆ ಮನೆಯಲ್ಲಿ ಇರುವವರಿಗೂ ಎಲ್ಲರಿಗೂ ಒಂದು ರೀತಿಯಾದ ಅನಾರೋಗ್ಯ ಇರುತ್ತದೆ ಯಾವುದೇ ಕೆಲಸವನ್ನು ಮಾಡಲು ಹೋದರೂ ಭಯದ ವಾತಾವರಣ ಆವರಿಸುತ್ತದೆ ಮನೆಯಲ್ಲಿ ಇರುವ ಪ್ರತಿ ಕೋಣೆ ಹಾಗೂ ಬಾತ್ರೂಮ್ ಬಾಗಿಲು ಕೂಡ ಲೆಕ್ಕಕ್ಕೆ ಬರುತ್ತವೆ ಮನೆಗೆ ಯಾವಾಗಲೂ ಒಂದು ಬಾಗಿಲು ಇಡಬಾರದು ಎರಡು ಬಾಗಿಲು ಇರಬೇಕು ಮನೆಯಲ್ಲಿ ಬೆಸ ಸಂಖ್ಯೆಗಳ ಬಾಗಿಲು ಇರಬಾರದು ಒಂದು ಮೂರು ಐದು ಮತ್ತು ಏಳು ಮತ್ತು ಒಂಬತ್ತು ಈ ರೀತಿಯಾಗಿ ಬಾಗಿಲು ಇರಬಾರದು ಎರಡು ನಾಲ್ಕು ಆರು ಎಂಟು ಈ ಸಮ ಸಂಖ್ಯೆಯಲ್ಲಿ ಬಾಗಿಲು ಇರಬೇಕು ನಿಮ್ಮ ಮನೆಗೆ ಪ್ರತಿ ಕೋಣೆಯ ಬಾಗಿಲನ್ನು ಸೇರಿಸಿ ಸರಿ ಸಂಖ್ಯೆಯಲ್ಲಿರಬೇಕು ನಿಮ್ಮ ಮನೆ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತದೆ ಇನ್ನು ಮನೆಯಲ್ಲಿ ಕಿಡಕಿ ಕೂಡ ಬಾಗಿಲಿಗೆ ಅಂಟಿಕೊಂಡು ಇರಬಾರದು ಈ ರೀತಿಯಾಗಿ ಕಿಡಕಿ ಇಡುವುದರಿಂದ ವಾಸ್ತುಶಾಸ್ತ್ರದ ಪ್ರಕಾರ ಒಳ್ಳೆಯದಲ್ಲ ಮನೆಯ ಹೊಸಲಿನ ಪಕ್ಕದಲ್ಲಿ ಸ್ವಲ್ಪ ಜಾಗವನ್ನು ಬಿಟ್ಟು ಕಿಟಕಿ ಇರಬೇಕು ಬಾಗಿಲಿಗೆ ಹಚ್ಚಿ ಕಿಟಕಿ ಇಡುವುದರಿಂದ ಬಾಗಿಲಿಗೆ ಇರುವ ಮಹತ್ವ ಹೋಗುತ್ತದೆ ಹಾಗಾಗಿ ಕಿಟಕಿ ಚೌಕಟ್ಟಿಗೆ ಸ್ವಲ್ಪ ಜಾಗವನ್ನು ಬಿಟ್ಟು ಬಾಗಿಲನ್ನು ಇಡಬೇಕು ಇನ್ನೂ ತುಂಬ ಚೆನ್ನಾಗಿ ಬಾಗಿಲನ್ನು ಮಾಡಿದ್ದೇವೆ ಅಂದು ಒಂದೇ ಬಾಗಿಲನ್ನು ಮಾಡಿಸಿರುತ್ತಾರೆ ಆದರೆ ಹಳೆಯ ಮನೆಯಲ್ಲಿ ಬಾಗಿಲು ಎರಡು ಇರುತ್ತವೆ ಯಾಕೆಂದರೆ ಮನೆ ದೇಹ ಇದ್ದ ಹಾಗೆ ಬಾಗಿಲು ಇಂದ್ರಿಯಗಳಿಗೆ ಸಮ ಎರಡು ಎನ್ನುವುದು ಬಹಳ ಅದ್ಭುತವಾದ ಶಕ್ತಿ ಹೊಂದಿರುತ್ತದೆ ಹಾಗಾಗಿ ಮುಖ್ಯದ್ವಾರ ಎರಡು ಬಾಗಿಲನ್ನು ಹೊಂದಿರಬೇಕು ಅದು ಬಹಳ ಶ್ರೇಯಸ್ಕರ ಇನ್ನು ಕೆಲವೊಬ್ಬರು ಒಂದೇ ಬಾಗಿಲನ್ನು ಮಾಡಿಸಿ ಬಾಗಿಲಿನ ಮೇಲೆ ಲಕ್ಷ್ಮೀ ಚಿತ್ರ ಗಣಪತಿ ಚಿತ್ರವನ್ನು ಮಾಡಿಸಿರುತ್ತಾರೆ ಹೀಗೆ ಮಾಡುವುದರಿಂದ ನಮ್ಮ ಮನೆಯ ಒಳಗೆ ತೆಗೆದುಕೊಳ್ಳಬೇಕು ಹೊರತು ಹೊರಗಡೆ ಹೋಗುವ ಹಾಗೆ ಮಾಡಿಕೊಳ್ಳಬಾರದು ನೀವು ಬಾಗಿಲನ್ನು ಮುಚ್ಚಿದಾಗ ದೇವರು ಹೊರಗೆ ಇರುತ್ತದೆ ಹಾಗಾಗಿ ಬಾಗಿಲಿನ ಮೇಲೆ ದೇವರು ಕೆತ್ತಿಸಬಾರದು ಅದು ಮನೆಗೆ ಒಳ್ಳೆಯದಲ್ಲ ಹಾಗಾಗಿ ಮನೆಯ ಬಾಗಿಲಿಗೆ ಹೂವಿನ ಚಿತ್ರ ಅಥವಾ ಸಿಂಹದ ಚಿತ್ರ ಯಾವುದಾದರೂ ಬೇರೆ ಡಿಸೈನ್ ಮಾಡಿಸಿದರೆ ಒಳ್ಳೆಯದು ಇನ್ನು ಲಕ್ಷ್ಮಿಯ ಫೋಟೋ ಹೊರಗಡೆಯಿಂದ ಬಂದ ತಕ್ಷಣ ಒಳಗಡೆ ನೋಡುವ ಹಾಗೆ ಇರಬಾರದು ಈಗ ಕೆಲವೊಂದು ನಿಯಮಗಳನ್ನು ಬಾಗಿಲನ್ನು ಇಡುವಾಗ ಅನುಸರಿಸಿದರೆ ಒಳ್ಳೆಯದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ
ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು.